51 ಲಕ್ಷ ಮೊತ್ತದ ಎತ್ತಿನ ಗಾಡಿ ಶರಿಯತ್ತು ಮೈದಾನ ಸಿದ್ಧ. ಮಾರ್ಚ್ 5 ನಡೆಯುವ ಬಡಿಗೆ ಬಾರಕೋಲ್ ರಹಿತ ಅಂತಾರಾಜ್ಯ ಭವ್ಯ ಜನರಲ್ ಎತ್ತಿನ ಗಾಡಿ ಶರಿಯತ್ತಿನ ಮೈದಾನ ಸಿದ್ಧಗೊಂಡಿದೆ. ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಶರಿಯತ್ತು ನೋಡಲು ಆಗಮಿಸುವ ನಿರೀಕ್ಷೆ ಇದೆ ಎಂದು ಶರಿಯತ್ತು ಕಮಿಟಿ ಸದಸ್ಯರಾದ ಸುನೀಲ್ ಸಪ್ತಸಾಗರ ತಿಳಿಸಿದರು. ತಾಲೂಕಿನ ಯಕ್ಸಂಬ ಮಲಿಕವಾಡ ಸಾಹುಕಾರ ಶರಿಯತ್ತು ಮೈದಾನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಬಿ ಹುಕ್ಕೇರಿ ಅವರ ಜನ್ಮದಿನದ ಅಂಗವಾಗಿ ಬರುವ ಮಾರ್ಚ್ 5 ಮಧ್ಯಾಹ್ನ 3:30 ಶರಿಯತ್ತು ನಡೆಯಲಿದೆ ಎಂದು ಹೇಳಿದರು. ಒಟ್ಟು 9.5 ಕಿಲೋಮೀಟರ್ ದೂರದ ಜೋಡೆತ್ತಿನ ಗಾಡಿ ಶರಿಯತ್ತು 2 ಆಯೋಜಿಸಿತು. ಆ ವರ್ಗದಲ್ಲಿ ಪ್ರಥಮ ಬಹುಮಾನ 17 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 9 ಲಕ್ಷ ರೂಪಾಯಿ, ತೃತೀಯ ಬಹುಮಾನ 5 ಲಕ್ಷ ರೂಪಾಯಿ, ನಾಲ್ಕನೆಯ ಬಹುಮಾನ 2 ಲಕ್ಷ ರೂಪಾಯಿ ಮತ್ತು ಬಿ ವರ್ಗದಲ್ಲಿ ಬಹುಮಾನ ಪ್ರಥಮ ಬಹುಮಾನ 9 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 5 ಲಕ್ಷ ರೂಪಾಯಿ, ತೃತೀಯ ಬಹುಮಾನ 3 ಲಕ್ಷ ರೂಪಾಯಿ ಹಾಗೂ ನಾಲ್ಕನೆಯ ಬಹುಮಾನ 1 ಲಕ್ಷ ರೂಪಾಯಿ. ಹೀಗೆ ಒಟ್ಟು 51 ಲಕ್ಷ ರೂಪಾಯಿ ಮೊತ್ತದ ಬಹುಮಾನವನ್ನು ನಿಗದಿಪಡಿಸಲಾಗಿದೆ ಹಾಗೂ ಪ್ರತಿಯೊಬ್ಬ ವಿಜೇತರಿಗೆ ಶೀಲ್ಡ್ ಮತ್ತು ನಿಶಾನೆ ನೀಡಲಾಗುವುದು ಎಂದು ತಿಳಿಸಿದರು. ಶರಿಯತ್ತು ಪ್ರಿಯರಿಗೆ ಒಟ್ಟು 3 ಲಕ್ಷ ಜನರಿಗೆ 10 ಸ್ಥಳಗಳಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ 50 ಟ್ಯಾಂಕರ್ಗಳನ್ನು ಬಳಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು, ಪೊಲೀಸ್ ಸಿಬ್ಬಂದಿ ನಿಯೋಜನೆ, 8 ಆಂಬ್ಯುಲೆನ್ಸ್ ವ್ಯವಸ್ಥೆ, ಪಶುಸಂಗೋಪನೆಯ 4 ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನ, ಪ್ರೇಕ್ಷಕರಿಗೆ ವಿಶೇಷ ಗ್ಯಾಲರಿ ವ್ಯವಸ್ಥೆ, ಅಚ್ಚುಕಟ್ಟಾಗಿ ಶರಿಯತ್ತು ನಡೆಯಲು 8 ಡ್ರೋನ್ ಕ್ಯಾಮರಾ, 20 ರೆಗ್ಯುಲರ್ ಕ್ಯಾಮರಾ, ಲೈವ್ ಸ್ಕ್ರೀನ್ ಅಳವಡಿಸಲಾಗುವುದು ಎಂದು ಹೇಳಿದರು. ಸ್ಪರ್ಧಾಳುಗಳಿಗೆ ಶರಿಯತ್ತು ನಿಯಮಗಳಾದ ಶರಿಯತ್ತಿನಲ್ಲಿ ಬಡಿಗೆ, ಬಾರ್ಕೋಲು, ಛತ್ರಿ, ಬ್ಯಾಟರಿ ಹಾಗೂ ಮೋಟಾರ್ ಸೈಕಲ್ಗಳನ್ನು ಉಪಯೋಗಿಸಬಾರದು. ಒಂದು ವೇಳೆ ನಿಯಮ ಉಲ್ಲಂಘಿಸಿದ್ದಲ್ಲಿ ಅಂಥ ಸ್ಪರ್ಧಾಳುಗಳನ್ನು ಶರಿಯತ್ತಿನಿಂದ ಹೊರಗಿಡಲಾಗುವುದು. ಆದ್ದರಿಂದ ಎಲ್ಲ ಸ್ಪರ್ಧಾಳುಗಳು ಶರಿಯತ್ತಿನ ನಿಯಮಗಳನ್ನು ಪಾಲಿಸಿ ಸಹಕರಿಸುವಂತೆ ವಿನಂತಿಸಿದರು. ಮಾರ್ಚ್ 5 ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಂತಾರಾಜ್ಯ ಜೋಡೆತ್ತಿನ ಗಾಡಿ ಶರ್ಯತ್ತನ್ನು ಮಾರ್ಚ್ 5 3:30 ಆಯೋಜನೆ ಮಾಡಲಾಗಿದೆ. ಈ ಒಂದು ಶರತ್ತು ಐತಿಹಾಸಿಕ ಶರತ್ತು. ಈ ಒಂದು ಶರತ್ತಿನ ಪ್ರಥಮ ಬಹುಮಾನ ಅ ವರ್ಗದಲ್ಲಿ 17 ಲಕ್ಷ ರೂಪಾಯಿ ಇದ್ದು, ಅದೇ ಪ್ರಕಾರ ಬ ವರ್ಗದ ಶರತ್ತಿನ ಪ್ರಥಮ ಬಹುಮಾನ 9 ಲಕ್ಷ ರೂಪಾಯಿ ಇದ್ದು, ಇದು ಕರ್ನಾಟಕ ಮಹಾರಾಷ್ಟ್ರದ ಶರತ್ತಿನ ಇತಿಹಾಸದಲ್ಲಿ ಒಂದು ಅತ್ಯಂತ ದೊಡ್ಡ ಮೊತ್ತದ ಶರತ್ತಿಯಾಗಿದ್ದು, ಈ ಒಂದು ಶರತ್ತು ಸನ್ಮಾನ್ಯ ನಮ್ಮ ಪ್ರಕಾಶಣ್ಣ ಹುಕ್ಕೇರಿಯವರು ಹಾಗೂ ಗಣೇಶಣ್ಣ ಹುಕ್ಕೇರಿಯವರು ಸುಮಾರು ವರ್ಷಗಳಿಂದ ಈ ಶರತ್ತನ್ನು ಒಂದು ರೈತರ ಒಂದು ಹಬ್ಬವಾಗಿ ಈ ಒಂದು ಶರತ್ತಿಯನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಶರತ್ತು ಈ ನಮ್ಮ ಭಾಗದ ಶರತಿ ಶೌಕಿನರು ಹಾಗೂ ಈ ಒಂದು ರೈತರ ಹಬ್ಬದ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾರ್ಚ್ 5 ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮಾರ್ಚ್ 5 ಈ ಒಂದು ವಿಶೇಷ ಶರತ್ತಿನ ಶರತ್ತಿಗಾಗಿ ಸುಮಾರು 4-5 ಲಕ್ಷ ಜನಗಳು ಬರುವ ಒಂದು ನಿರೀಕ್ಷೆ ಇದೆ. ಈ ಒಂದು 4-5 ಲಕ್ಷ ಜನರು ಈ ಶರತ್ತಿಯನ್ನು ವೀಕ್ಷಿಸಲು ಬಂದಾಗ ಯಾವುದೇ ಥರದ ಅನಾನುಕೂಲತೆ ಆಗಬಾರದೆಂದು ನಾವು ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಚಿಕ್ಕೋಡಿ ಭಾಗದ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಶರತ್ತಿನ ಕಮಿಟಿಯವರು ಎಲ್ಲರೂ ಸೇರಿ ಈ ಒಂದು ಶರತ್ತಿಗೆಯಲ್ಲಿ ಬರುವ ಜನರಿಗೆ ಯಾವುದೇ ಥರದ ಅನಾನುಕೂಲತೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವ್ರನ್ನ ವಿಶೇಷವಾಗಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲು ನಾವು ವಿನಂತಿಸಿದ್ದೇವೆ. ಆ ಪ್ರಕಾರ ಹೆಚ್ಚಿನ ಒಂದು ಪೊಲೀಸ್ ವ್ಯವಸ್ಥೆ ಇದೆ. ಅದಲ್ಲದೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆ ನಡೆಯಬಾರದು, ಮುನ್ಸೂಚನೆ ಹಾಗೂ
ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಸುಮಾರು 8 ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಅದೇ ಪ್ರಕಾರ ನಮ್ಮ ಪಶು ವೈದ್ಯಕೀಯ ಆಂಬ್ಯುಲೆನ್ಸ್ಗಳ ಸುಮಾರು 4 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನು ಮಾಡಿ ಯಾವುದೇ ಎತ್ತುಗಳಿಗೆ ಏನಾದರೂ ಅಹಿತಕರ ಏನಾದರೂ ಸಂಭವಿಸಿದಲ್ಲಿ ಅವುಗಳಿಗೆ ಚಿಕಿತ್ಸೆಗಾಗಿ 4 ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಅದೂ ಅಲ್ಲದೆ ಅಗ್ನಿಶಾಮಕ ಇಲಾಖೆಯಿಂದ ಸುಮಾರು 2 ಅಗ್ನಿಶಾಮಕ ವಾಹನಗಳನ್ನು ಇಲ್ಲಿ ನಾವು ನಿಯೋಜನೆ ಮಾಡಲಾಗಿದೆ. ಈ ಒಂದು ಬಂದಂಥ ಎಲ್ಲ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹಿತ ಕಲ್ಪಿಸಲಾಗಿದೆ. ಈ ಒಂದು ಜನರಿಗಾಗಿ ಸುಮಾರು 30-40 ಟ್ಯಾಂಕರ್ ಕುಡಿಯುವ ನೀರಿನ ಟ್ಯಾಂಕರ್ಗಳನ್ನು ಅಳವಡಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಎಲ್ಲಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನರು ಬರುವುದರಿಂದ ಪ್ರತಿಯೊಂದು ಊರಿಂದ ಸುಮಾರು 8 ದಿಕ್ಕುಗಳಲ್ಲಿ 8 ದಿಕ್ಕುಗಳಿಂದ ಬರುವ ಜನರಿಗೆ ಎಲ್ಲ ಕಡೆಗೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಅಲ್ಲಿ ಷರತ್ತು ಬಿಡುವ ಒಂದು ಏನು ಒಂದು ಮೈದಾನ ಇದೆ, ಆ ಮೈದಾನದಲ್ಲಿ ಗ್ಯಾಲರಿಯ ವ್ಯವಸ್ಥೆಯನ್ನು ಇದು ವಿಶೇಷ ರೂಪದಲ್ಲಿ ಇಲ್ಲಿ ಗ್ಯಾಲರಿ ವ್ಯವಸ್ಥೆಗಳನ್ನು ಮಾಡಿ ಸುಮಾರು 20,000 ಜನಗಳ ಒಂದು ಆಸನಗಳ ವ್ಯವಸ್ಥೆಯನ್ನು ಗ್ಯಾಲರಿಯಲ್ಲಿ ಮಾಡಲಾಗಿದೆ. ಅದೇ ಪ್ರಕಾರ ಇಲ್ಲಿ ಈ ಒಂದು ಷರತ್ತು ಅಚ್ಚುಕಟ್ಟಾಗಿ ನಡೆಯಬೇಕು, ಎಲ್ಲ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು, ಯಾವುದೇ ಥರದ ಇಲ್ಲಿ ಅನಾನುಕೂಲತೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಈ ಒಂದು 5 ಕಿಲೋಮೀಟರ್ ಅಂತರದ ಏನು ಒಂದು ಷರತ್ತಿನ ಮೈದಾನ ಇದೆ, ಆ 5 ಕಿಲೋಮೀಟರ್ ಅಂತರದಲ್ಲಿ ಎಲ್ಲ ಚಲನವಲನ ಏನು ಒಂದು ಎತ್ತುಗಳು ಓಡುವ ಚಲನವಲನ ಆಗಲಿ ಅಥವಾ ಜನರ ಇತರ ಜನರ ಚಲನವಲನಗಳನ್ನು ವೀಕ್ಷಿಸಲು ಸುಮಾರು 8 ಡ್ರೋನ್ ಕ್ಯಾಮ್ರಾಗಳು ಹಾಗೂ 20 ರೆಗ್ಯುಲರ್ ಕ್ಯಾಮ್ರಾ ಜಿಮ್ಮಿ ಕ್ಯಾಮ್ರಾಗಳನ್ನು ಸಹಿತ ನಾವು ಅಳವಡಿಸಿ ಈ ಒಂದು ಷರತ್ತಿನ ವ್ಯವಸ್ಥೆಯನ್ನು ಲೈವ್ ಇಲ್ಲಿ ಮುಖಾಂತರ ಸ್ಕ್ರೀನ್ಗಳನ್ನು ಅಳವಡಿಸಿ ಇನ್ನು ಲೈವಿಂದ ಟೆಲಿಕಾಸ್ಟ್ ಮಾಡಲಾಗುತ್ತದೆ. ಅದನ್ನು ಫೇಸ್ಬುಕ್ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈವ್ ತಾವು ನೋಡಬಹುದು. ಅದೇ ಪ್ರಕಾರ ಷರತ್ತಿನ ಮೈದಾನದಲ್ಲಿ ಒಂದು ಸುವ್ಯವಸ್ಥಿತವಾಗಿ ನಡೆಯಲು ಷರತ್ತು ನಡೆಯಲು ನಾವು 5 ಕಿಲೋಮೀಟರ್ ಅಂತರದಲ್ಲಿ ಸುಮಾರು 100 ಮೀಟರ್ ಅಂತರಕ್ಕೆ ಸುಮಾರು 20 ಜನರ ಸಂಘಟಕರನ್ನು ನಾವು ನೇಮಿಸಿ ಸುಮಾರು ಒಟ್ಟು 500 ಸಂಘಟಕರನ್ನು ನಾವು ಈ 5 ಕಿಲೋಮೀಟರ್ ಅಂತರದಲ್ಲಿ ಎಲ್ಲ ಒಂದು ಚಲನವಲನಗಳನ್ನು ಷರತ್ತಿನ ಈ ನಿಯಮ ಪ್ರಕಾರ ನಡೆಯಲು ಹಾಗೂ ಜನರ ಒಂದು ಯಾವುದೇ ಥರದ ಅನಾನುಕೂಲತೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ನಾವು 500 ಜನ ಸಂಘಟಕರನ್ನು ನೇಮಿಸಿ ಈ ಒಂದು ಷರತ್ತಿಯನ್ನು ಐತಿಹಾಸಿಕ ಷರತ್ತಿಯನ್ನಾಗಿ ನಾವು ಮಾರ್ಪಟ್ಟು ಒಂದು ದೇಶದಲ್ಲೇ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಇಡೀ ದೇಶದಲ್ಲೇ ಒಂದು ಮಾದರಿ ಷರತ್ತು ಅನ್ನಾಗಿ ನಾವು ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಈ ಒಂದು ನಮ್ಮ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರು ಮತ್ತು ಒಂದು ಗಣೇಶಣ್ಣ ಹುಕ್ಕೇರಿಯವರು ರೈತರ ಬಗ್ಗೆ ಕಾಳಜಿ ಏನಿದೆ ಅನ್ನೋದು ಈ ಒಂದು ಷರತ್ತಿನ ಮೂಲಕ ತೋರಿಸಿಕೊಡಬೇಕಂತ ನಾವೆಲ್ಲರೂ ಒಂದು ಪಣತೊಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಚಿಕ್ಕೋಡಿ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸಂಘಟಕರು ಷರತ್ತು ಕಮಿಟಿಯವರು ಎಲ್ಲ ಈ ಸುತ್ತಮುತ್ತಲಿನ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಷರತ್ತಿಯನ್ನು ಐತಿಹಾಸಿಕ ಷರತ್ತಿಯನ್ನಾಗಿ ಬದಲಾವಣೆ ಮಾಡಿ ಎಲ್ಲಾದರೂ ಏನಪ್ಪ ಗಾಡಿ ಈ ಜೋಡೆತ್ತಿನ ಗಾಡಿ ಷರತ್ತು ಅಂದರೆ ಕೇವಲ ಸಾಹುಕಾರ ಷರತ್ತು ಅಂತ ಒಂದು ವಿರುದ್ಧ ಬರಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಎಲ್ಲ ದೃಷ್ಟಿಯಿಂದ ಸುವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಯಶಸ್ವಿಗೊಳಿಸ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ಪ್ರಕಾರ ನಮ್ಮ ಈ ಎಲ್ಲ ಭಾಗದ ಜನ ಕರ್ನಾಟಕ ಮಹಾರಾಷ್ಟ್ರ ಜನ ಈ ಒಂದು ಷರತ್ತಿಯನ್ನು ವಿಶೇಷವಾದ ಷರತ್ತಿಯನ್ನು ಐತಿಹಾಸಿಕ ಷರತ್ತಿಯನ್ನು ನೋಡಲು ಎಲ್ಲರೂ ಬರಬೇಕಂತ ಎಲ್ಲರಿಗೂ ನಾವು ಈ ಒಂದು ಕಮಿಟಿ ವತಿಯಿಂದ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು ಸಂಘಟಕರ ವತಿಯಿಂದ ಅವರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇವೆ. ಈ ಒಂದು ಷರತ್ತು 5ನೇ ತಾರೀಕು 3 ಗಂಟೆ ಸಂಜೆ 3:30 ಜರುಗಲಿದೆ. ಈ ಮೊದಲನೇ ಬ ವರ್ಗದ ಷರತ್ತಿಯನ್ನು ಬಿಡಲಾಗುವುದು, 2ನೇ ನಂತರ ಅ ವರ್ಗದ ಷರತ್ತಿಯನ್ನು ಬಿಡಲಾಗುವುದು. ಅ ಮತ್ತು ಬ ವರ್ಗ 2 ವರ್ಗ ಮಾಡಲು ಒಂದು ವಿಶೇಷ ಕಾರಣ ಇದೆ, ಯಾಕಂದರೆ ಅ ವರ್ಗದಲ್ಲಿ ಕೆಲವು ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು, ಇನ್ನೂ ಸಾಕಷ್ಟು ರೈತರು ಒಂದು ಅವರ ಅಪೇಕ್ಷೆ ಮೇರೆಗೆ ಇಲ್ಲ ನಮಗೆಲ್ಲ ವರ್ಗದಲ್ಲಿ ನಮಗೆ ಅವಕಾಶ ಸಿಗೋದಿಲ್ಲ ಮತ್ತು ನಾವು ಒಂದು ಸ್ವಲ್ಪ ವರ್ಗಕ್ಕಿಂತ ಕಡಿಮೆ ತಯಾರಿ ಎತ್ತುಗಳಿರ್ತವೆ ಅವರಿಗೆ ನಾವು ಇನ್ನೊಂದು ವರ್ಗ
ಮಾಡಿ ನಮಗೂ ಅನುಕೂಲ ಮಾಡಿಕೊಡ್ಬೇಕಂತ ರೈತರು ಕೇಳಿದಾಗ ಈ ಒಂದು ನಮ್ಮ ಸನ್ಮಾನ್ಯ ಪ್ರಕಾಶನ ಕೇಳಿ ಅವರು ಬಹವರ್ಗ ಸಹಿತ ಎಲ್ಲರಿಗೆ ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ಬಹವರ್ಗದ ಶರ್ಯತಿಯನ್ನು ಸಹಿತ ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಎಲ್ಲರ ಒಂದು ನಮ್ಮ ಕಾರ್ಯಕರ್ತರ ಮುಖಾಂತರ ಎಲ್ಲ ಸಂಘಟಕರ ಮುಖಾಂತರ ನಾನು ಎಲ್ಲರನ್ನ ಆಹ್ವಾನಿಸುತ್ತೇನೆ. ಸಾಕಷ್ಟು ನಿಯಮಗಳು ಸಹಿತ ಇವೆ. ಮುಖ್ಯವಾಗಿ ಇದು ನಾವು ಎತ್ತುಗಳಿಗೆ ಯಾವುದೇ ಹಿಂಸೆಯನ್ನು ಕೊಡದೆ ಈ ಶರತ್ತನ್ನು ಬಡಿಗೆ ಬಾರುಕೋಲ ಹಾಗೂ ಇನ್ನಿತರ ಹಿಂಸೆ ಕೊಡುವಂಥ ಯಾವುದೇ ವಸ್ತುಗಳನ್ನ ಬ್ಯಾಟರಿ ಆಗಲಿ ಅಥವಾ ಇನ್ಯಾವುದೋ ಥರದ ವಸ್ತುಗಳನ್ನು ಉಪಯೋಗಿಸದೆ ನಿರ್ಬಂಧಿಸಲಾಗಿದೆ. ಅದೇ ಪ್ರಕಾರ ಇಲ್ಲಿ ಈ ಒಂದು ಇನ್ನೊಂದು ವಿಶೇಷ ನಿಯಮವೇನೆಂದರೆ ಅ ವರ್ಗದಲ್ಲಿ ಯಾವ ಎತ್ತಿನ ಗಾಡಿಗಳು ಭಾಗವಹಿಸುತ್ತವೆ ಎತ್ತುಗಳು ಭಾಗವಹಿಸುತ್ತವೆ ಅವು ಬ ವರ್ಗದಲ್ಲಿ ಅವಕಾಶ ಇರುವುದಿಲ್ಲ. ಬ ವರ್ಗದಲ್ಲಿ ಯಾವ ಎತ್ತುಗಳು ಓಡುತ್ತವೆ ಅವುಗಳಿಗೆ ಅ ವರ್ಗದಲ್ಲಿ ಅವಕಾಶವಿರುವುದಿಲ್ಲ. ಕೇವಲ ಒಂದು ವರ್ಗದಲ್ಲಿ ಮಾತ್ರ ಆ ಎತ್ತುಗಳು ಓಡಲು ಅವಕಾಶವಿರುತ್ತದೆ ಅಂತ ಎಲ್ಲರಿಗೆ ತಿಳಿಯಪಡಿಸಲು ಇಚ್ಛಿಸುತ್ತೇವೆ. ಈ ಸಂದರ್ಭದಲ್ಲಿ ಉಪಮೇಶ ಸಾತ್ವಾರ, ಬಾಳಸಾಬ ಪಾಟೀಲ್, ಪುಂಡಲಿಕ ಕೋತ, ಕಿರಣ್ ಮಾಳಿ, ಮಲ್ಲು ಹವಾಲ್ದಾರ, ಸಂಭಾಜಿ ಪಾಟೀಲ್ ಹಾಗೂ ಶರಿಯತ್ತು ಕಮಿಟಿ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.